हाय नमस्ते एल्लर्गू नोड़ी नानिवत्तु जोळद रोट्टी माड तोरिस्ता इदीनि नानु ओंदु बेसनल्लि मूर बौलु जोळदिट्टु तगोत्ता इदीनि इदक्के एरडु बौलष्टु नीरन्न चेन्नागि कुदिस्कोंडु इदक्के हाकिबिट्टु कलिसिकोबेकु नोड़ी नीरु कासुत्ते तोरिस्ता इदीनि एरडु बौलु नीरन्न चेन्नागि कुदिस्बेकु स्वल्प उप्पु हाकिबिट्टु कुदिसिद्रे ಕುದಿತಿರಬೇಕಾದ್ರೆ ಅದನ್ನು ಹಾಕ್ಕೊಂಡು ಇದಕ್ಕೆ ಕಲಸಬೇಕು ಜೋಳದಿಟ್ಟಿಗೆ ನೋಡಿ ಇಲ್ಲಿ ಒಂದು ಬೌಲು ಮತ್ತು ಇನ್ನೊಂದು ಬೌಲು ಎರಡು ಬೌಲು ನೀರು ಸಾಕಾಗುತ್ತೆ ಅದಕ್ಕೆ ಕಲಸಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಬಿಟ್ಟು ಕಲಸ್ಕೋಬೇಕು ಇದು ಚೆನ್ನಾಗಿ ಕುದಿತಿರಬೇಕಾದ್ರೆ ಇದಕ್ಕೆ ಹಾಕಿ ಕಲಸ್ಕೋಬೇಕು ನೋಡಿ ಇವಾಗ ಬಿಸಿ ಇರುತ್ತೆ ಸ್ವಲ್ಪ ನೋಡಿಕೊಂಡು ಕಲಸ್ಕೊಳ್ಳಿ ಈ ಕಡೆ ಅದು ಇಟ್ಟು ಕಲಸ್ಕೊಳ್ಳೋ ಅಷ್ಟರಲ್ಲಿ ನಾವು ಒಂದು ನಿಮ್ಮ ಮನೇಲಿ ಏನಾದರೂ ಕಬ್ಬಣದ ಹಂಚಿದ್ರೆ ಅದನ್ನು ಅಲ್ಲಿ ಇಟ್ಬಿಟ್ಟು ಬಿಸಿ ಮಾಡೋಕ್ಕಿಡ್ಬೇಕು ಹಂಚಿನ ಅಷ್ಟರಲ್ಲಿ ಇಟ್ಟು ಕಲಸ್ಕೋಬೋದು ನಾವು ನೋಡಿ ಬಿಸಿ ಇರುತ್ತೆ ಇದು ಹಿಂದೆಗಡೆ ಸೌಟಿಂದ ಮಿಕ್ಸ್ ಮಾಡಿಕೊಂಡು ಮೆತ್ತಗೆ ಪ್ರೆಸ್ ಮಾಡ್ಕೊಂಡು ಕಲಸ್ಕೋಬೇಕು ಬಿಸಿ ಇದ್ದಾಗಲೇ ಚೆನ್ನಾಗಿ ನಾದ್ಕೋಬೇಕು ಹಿಟ್ಟನ್ನ ನೋಡಿ ಇವಾಗ ನಾನು ನಾದಕ್ಕೆ ತೋರಿಸ್ತಾ ಇದ್ದೀನಿ ನಿಧಾನಕ್ಕೆ ಮಾಡ್ಕೊಳ್ಳಿ ಅದು ಬಿಸಿದನ್ನೆಲ್ಲ ಕವರ್ ಮಾಡಿಕೊಂಡು ಹಿಟ್ಟಲ್ಲಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇದು ಇವಾಗ ಸ್ವಲ್ಪ ಇದಾಗಿದೆ ಬಿಸಿ ಕಡಿಮೆ ಆಗಿದೆ ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪ ತಣ್ಣೀರು ಹಾಕ್ಕೊಂಡು ಸ್ವಲ್ಪ ಅಂದರೆ ಸ್ವಲ್ಪ ಒಂದೆರಡೆರಡು ಮೂರು ಮೂರು ಹನಿ ಚುಂಬಿಸ್ಕೊಂಡು ಚೆನ್ನಾಗಿ ನಾದ್ಕೋಬೇಕು ಹಿಟ್ಟನ್ನ ನೋಡಿ ಇದು ಇವಾಗ ರೆಡಿ ಆಗಿದೆ ನಾದಿರೋದು ಇವಾಗ ಒಂದೊಂದು ಉಂಡೆಯಷ್ಟು ತಗೊಂಡು ಹಿಟ್ಟನ್ನ ಚೆನ್ನಾಗಿ ನಾದ್ಕೋಬೇಕು ಮತ್ತು ಸಪ್ರೇಟಾಗಿ ಇದು ಹಿಟ್ಟಿಂದು ಉಂಡೆನ ಚೆನ್ನಾಗಿ ನಾದಿ ಥರ ತಟ್ಟಿ 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 ಸೆಟ್ ಮಾಡ್ಕೋಬೇಕು ಹಿಟ್ಟನ್ನ ಸೆಟ್ ಮಾಡಿಕೊಂಡು ಅರಗೆಲ್ಲ ನೀಟಾಗಿ ಕಟ್ಕೋಬೇಕು ಅದು ಏಕೆಂದರೆ ಸುತ್ತ ಇದು ಮಾಡಿಲ್ಲ ಅಂದರೆ ರೊಟ್ಟಿ ಸುತ್ತ ಹರಿದು ಬಿಡುತ್ತೆ ಲಾಸ್ಟ್ಗೆ ಅದಕ್ಕೆ ಇದನ್ನು ಚೆನ್ನಾಗಿ ಮಾಡಿಕೊಂಡು ಸೆಟ್ ಮಾಡಿಕೊಂಡು ಉದ್ದಕ್ಕೆ ಶುರು ಮಾಡಬೇಕು ನೋಡಿ ನಾನು ಉದ್ದ ತೋರಿಸ್ತಾ ಇದ್ದೀನಿ ನೀವು ಚಪಾತಿ ಎಷ್ಟು ಈಸಿಯಾಗಿ ಉದ್ದುತ್ತೀರಲ್ಲ ಅಷ್ಟೇ ಈಸಿಯಾಗಿ ಉದ್ಬೋದು ಇದು ಟಿಪ್ಸ್ ಏನು ಅಂದರೆ ಜೋಳದಿಟ್ಟು ಮಿಲ್ಲಿಗೆ ಹಾಕಿಸ್ತಿರ್ತೀವಲ್ಲ ಆವಾಗ ನಾವೊಂದು 100 ಗ್ರಾಮ್ ಅಷ್ಟು ಒಂದು 5 ಕೆಜಿ ಗೋಧಿ ಹಿಟ್ಟಿಗೆ 100 ಗ್ರಾಮ್ ಅಷ್ಟು ಉದ್ದಿನ ಬೇಳೆನ ಮಿಲ್ಲಿಗೆ ಹಾಕಿಸ್ಬೇಕು ಅದ್ರ ಜೊತೆಗೇ ಜೋಳದಲ್ಲಿ ಹಾಕ್ಬಿಟ್ಟು ಮಿಲ್ಲಿಗೆ ಹಾಕಿಸಿದ್ರೆ ನಿಮಗೆ ರೊಟ್ಟಿ ಹರಿಯೋದಿಲ್ಲ ನೀಟಾಗಿ ಬರುತ್ತೆ ಚಪಾತಿ ಹಿಂಗೆ ಮಾಡ್ತಿರಲ್ಲ ಅಷ್ಟೇ ಈಸಿಯಾಗಿ ಮಾಡ್ಕೋಬೋದು ಚಪಾತಿನ ಈಗ ನಾನು ತೊಗೊಂಡಿದ್ದೀನಲ್ಲ 3 ಬೌಲ್ ಆ ಕ್ವಾಂಟಿಟಿಗೆ ಒಂದು 12 ರಿಂದ 14 ರೊಟ್ಟಿ ಆಗುತ್ತೆ ನೋಡಿ ಈ ಥರ ನೀಟಾಗಿ ಉತ್ಕೋಬೋದು ಮಣಿ ಮೇಲೆ ಒಂದು ಸ್ವಲ್ಪನೂ ಹರಿಯಲ್ಲ ನಿಮಗೆ ರೊಟ್ಟಿ ಹಿಟ್ಟು ಹಚ್ಚಿ ಜೋಳದಿಟ್ಟನ್ನ ಹಚ್ಚಿ ಹಚ್ಚಿ ಉತ್ಕೋಬೇಕು ನೋಡಿ ಇದು ಇವಾಗ ಇನ್ನೊಂದು ರೊಟ್ಟಿ ಮಾಡೋದು ತೋರಿಸ್ತಿದ್ದೀನಿ ನೋಡಿ ಚೆನ್ನಾಗಿ ನಾದ್ಕೋಬೇಕು ಹಿಟ್ಟನ್ನ ಎಷ್ಟು ನೀವು ನಾದುತ್ತೀರೋ ಅಷ್ಟು ಚೆನ್ನಾಗಿ ಬರುತ್ತೆ ರೊಟ್ಟಿ ನೋಡಿ ಇದನ್ನು ಹಿಟ್ಟು ಹಾಕ್ಕೊಂಡು ಉದ್ದುತ್ತಾ ಇದ್ದೀನಿ ನೋಡಿ ಮತ್ತೆ ಇದೇ ನಾವು ಏನು ರೊಟ್ಟಿ ಉದ್ದು ಮಾಡೋದ್ರಲ್ಲಿ ಬೇಸಿಕ್ ಅಂದರೆ ಇದನ್ನೇ ನಾವು ರೊಟ್ಟಿ ಫಸ್ಟು ತೊಗೊಂಡಿರ್ತೀವಲ್ಲ ಹಿಟ್ಟನ್ನ ಅದನ್ನು ಚೆನ್ನಾಗಿ ಇದು ಮಾಡ್ಕೋಬೇಕು ನಾದಿ ನಾದಿ ರೌಂಡ್ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ ರೊಟ್ಟಿ ಒಂದು ಸ್ವಲ್ಪನೂ ಅರಿಯಲ್ಲ ನೋಡಿ ನನಗೆ ಎಷ್ಟು ಮಣಿ ಎಷ್ಟಿದೆಯೋ ಅಷ್ಟು ದೊಡ್ಡದಾಗಿ ಉದ್ದುತ್ತೀನಿ ನೋಡಿ ರೊಟ್ಟಿನ ನೋಡಿ ಇಷ್ಟು ಅಗಲ ಆಗಿದೆ ರೊಟ್ಟಿ ಒಂದು ಸ್ವಲ್ಪನೂ ಎಲ್ಲೂ ಅರ್ದಿಲ್ಲ ಹಿಂಗೇ ನೀವು ಎಲ್ಲ ರೊಟ್ಟಿನೂ ಮಾಡ್ಕೋಬೋದು ನೋಡಿ ಇವಾಗ ಬೇಸರ ತೋರಿಸ್ತೀನಿ ನೋಡಿ ರೆಡಿಯಾಗಿದೆ ಉದ್ದಿರೋದು ರೊಟ್ಟಿ ನೋಡಿ ಇದು ಮೆಲ್ಲಗೆ ಎತ್ಕೊಂಡು ಹಂಚು ಕಾದಿರುತ್ತಲ್ಲ ಆ ಹಂಚಿಗೆ ಹಾಕ್ಬಿಟ್ಟು ಬೇಯಿಸ್ಕೋಬೇಕು ಸ್ವಲ್ಪ ನೀರನ್ನ ಸುಟ್ಟು ಯಾವ ಕಡೆ ನೀವು ಹಿಟ್ಟು ಹಚ್ಚಿ ಹಚ್ಚಿ ಉದ್ದಿರ್ತಿರಲ್ಲ ಅದು ಮೇಲೆಗಡೆ ಬರಬೇಕು ಹಂಚಲ್ಲಿ ಅದಕ್ಕೆ ಸ್ವಲ್ಪ ನೀರು ಹಚ್ಚಿ ಹಚ್ಚಿ ಹಿಟ್ಟೆಲ್ಲ ಹೋಗೋ ಥರ ನೋಡ್ಕೋಬೇಕು ಈಗ ನೋಡಿ ನೀರು ಹಾಕಿ ಹಾಕಿ ಚುಮ್ಸಿ ಸ್ವಲ್ಪ ಜಾಸ್ತಿ ಅಲ್ಲ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಈಗ ಸ್ವಲ್ಪ ಒಂದು ನಿಮಿಷ ಅಷ್ಟೇ ಒಂದು 2 ಸೆಕೆಂಡ್ 3 ಸೆಕೆಂಡಲ್ಲಿ ತಿರುಗಿಸಾಕ್ಬೇಕು ರೊಟ್ಟಿನ ತಿರುಗಿಸಾಕಿ ಎರಡು ಕಡೆನೂ ಬೇಯಿಸ್ಕೊಂಡು ಚೆನ್ನಾಗಿ ಪ್ರೆಸ್ ಮಾಡಿ ಬೇಯಿಸ್ಕೋಬೇಕು ರೊಟ್ಟಿನ ಎಲ್ಲ ಕಡೆ ನೋಡಿ ಇದು ಇವಾಗ ರೆಡಿಯಾಗಿದೆ ರೊಟ್ಟಿ ಬೆಂದಿದೆ ಎರಡು ಕಡೆನೂ ಇದನ್ನೀಗ ಪ್ಲೇಟ್ಗೆ ತೆಗೆದುಬಿಡೋಣ ನೋಡಿ ಈಗ ಆಗಿದೆ ರೊಟ್ಟಿ ಇದೇ ಥರ ಎಲ್ಲ ರೊಟ್ಟಿನೂ ಮಾಡ್ಕೋಬೇಕು
ಇವಾಗ ರೊಟ್ಟಿ ರೆಡಿ ಇದೆ, ಪಲ್ಯ ಜೊತೆ ಸರ್ವ್ ಮಾಡಿ. ಥ್ಯಾಂಕ್ ಯು. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.